ವೀಕ್ಷಕರಿಗೆ ನಮಸ್ಕಾರ. ಇದು ನಾಂದಿ ಭಾಗದ 28ನೆಯ ಪದ್ಯ. ಈ ಪದ್ಯದಲ್ಲಿ ಪಂಪ ಭದ್ರದೇವನ ತ್ಯಾಗವನ್ನು ವರ್ಣಿಸ್ತಾನೆ. ಅದು ಹೀಗಿದೆ: ಮೇರುವ ಪೊನ್ ಕಲ್ಪಾಂಗ್ರಿ ಪದಾರ ಮೆರಸದೊರವು ಪರುಸವೇದಿಯ ಕಣಿ ಭಂಡಾರದೊಳುಂಟನೆ ಕುಡುವ ನಿವಾರಿದ ದಾನಕ್ಕೆ ಪೋಲ್ವರಾರ್ಭದೆಗನಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಮೇರುವ ಪೊನ್ ಕಲ್ಪಾಂಗ್ರಿ ಪದಾರವೇ ರಸದೊರವು ಪರುಸವೇದಿಯ ಕಣಿ ಭಂಡಾರದೊಳು ಉಂಟು ಏನೆ ಕುಡುವ ನಿವಾರಿತ ದಾನಕ್ಕೆ ಪೋಲ್ವರ್ ಆರ್ ಬದ್ದೆಗನಂ. ಈಗ ಈ ಪದ್ಯದ ವ್ಯಾಖ್ಯಾನಕ್ಕೆ ನಾವು ತೊಡಗಬಹುದು. ಮೇರುವ ಪೊನ್ ಭದ್ರದೇವನ ಭಂಡಾರದಲ್ಲಿ ಎಷ್ಟರ ಮಟ್ಟಿಗೆ ಚಿನ್ನ ಇತ್ತು ಅಂತಂದರೆ ಮೇರು ಪರ್ವತದಷ್ಟು ಎತ್ತರಕ್ಕೆ ಅದು ರಾಶಿಯಾಗಿ ಬಿದ್ದಿತ್ತು. ಮೇರುವ ಪೊನ್ ಅಂದರೆ ಚಿನ್ನ. ಕಲ್ಪಾಂಗ್ರಿ ಪದಾರಮೆ ಅವನ ರಾಜ್ಯದಲ್ಲಿ ಕಲ್ಪವೃಕ್ಷಗಳ ತೋಟ ಇತ್ತು. ಇನ್ನು ಬೇರೆ ಬೇರೆ ವಸ್ತುಗಳನ್ನೆಲ್ಲ ಚಿನ್ನವನ್ನಾಗಿ ಪರಿವರ್ತಿಸುವ ರಸದೊರವು ಅಂದರೆ ಸಿದ್ಧರಸದ ಹೊರತೆಯೇ ಅಲ್ಲಿ ಇತ್ತು. ಆಮೇಲೆ ಪರುಸವೇದಿಯ ಕಣಿ ಭಂಡಾರದೊಳು ಉಂಟು, ಅವನ ಭಂಡಾರದಲ್ಲಿ ಮುಟ್ಟಿದೆಲ್ಲವನ್ನೂ ಚಿನ್ನ ಮಾಡುವಂತಹ ಪರುಸವೇದಿ ಅದು ಗಣಿಯಾಗಿಯೇ ಇತ್ತು. ಹೀಗಿರುವಾಗ ಉಂಟೆನೆ ಕೊಡುವ ನಿವಾರಿದ ದಾನಕ್ಕೆ ಅವ್ಯಾಹತವಾಗಿ ಆತ ಕೊಡುವ ದಾನಕ್ಕೆ ಪೋಲ್ವರ್ ಆರ್ ಬದ್ದೆಗನನು ಬದ್ದೆಗನನ್ನು ಹೋಲಿಸುವುದಕ್ಕೆ ಯಾರಿಗೆ ತಾನೇ ಸಾಧ್ಯ ಆಗ್ತದೆ ಅಥವಾ ಬದ್ದೆಗನನ್ನು ಹೋಲಿಸುವುದಕ್ಕೆ ಯಾರು ನಮ್ಮ ಕಣ್ಣ ಮುಂದೆ ಸಿಗುತ್ತಾರೆ ಎನ್ನುವ ಹಾಗೆ ಪಂಪ ಹೇಳ್ತಾನೆ. ಅಂದರೆ ಬದ್ದೆಗನ ಭಂಡಾರದಲ್ಲಿ ಚಿನ್ನ ತುಂಬಿ ತುಳುಕಾಡ್ತಾ ಇತ್ತು. ಆಮೇಲೆ ಪರುಷವೇದಿಯ ಗಣಿಯೇ ಇತ್ತು, ಕಲ್ಪವೃಕ್ಷದ ತೋಟವೇ ಇತ್ತು, ಸಿದ್ಧರಸದ ಹೊರತೆಗಳೇ ಇದ್ದವು. ಹಾಗಾಗಿ ಆತ ದಾನವನ್ನು ನಿರಂತರವಾಗಿ ಕೊಡ್ತಲೇ ಇದ್ದ ಎನ್ನುವ ಒಂದು ವಿವರಣೆಯನ್ನು ಪಂಪ ಕೊಡ್ತಾನೆ. ಈ ಪದ್ಯ ನೋಡೋದಕ್ಕೆ ಬಹಳ ಸರಳವಾಗಿದೆ, ಆದರೆ ಈ ಪದ್ಯದಂತಹ ಪದ್ಯಗಳೇ ಮುಂದೆ ಅನೇಕ ಕವಿಗಳಿಗೆ ಪ್ರೇರಣೆಯನ್ನು ಕೂಡ ನೀಡಿವೆ. ಉದಾಹರಣೆಗೆ ಹರಿಶ್ಚಂದ್ರ ಕಾವ್ಯದಲ್ಲಿ ಪರುಸವಂಗಣದ ಕಲು ಸುರಭಿಕರಹಂ ಕಲ್ಪತರು ವನಂ ಎನ್ನುವ ಹಾಗೆ ರಾಘವ ಅಂಕ ವರ್ಣಿಸ್ತಾನೆ. ಆ ಪದ್ಯಕ್ಕೆಲ್ಲ ಈ ಪದ್ಯವೇ ಪ್ರೇರಣೆ ಎನ್ನುವ ಹಾಗೆ ನಮಗೆ ತೋರುತ್ತದೆ. ಇದನ್ನು ಯಾಕೆ ಹೇಳಬೇಕಾಯಿತು ಅಂದರೆ ಪಂಪನ ಇಂಥ ಅನೇಕ ಪದ್ಯಗಳು ಮುಂದಿನ ಅನೇಕ ಕವಿಗಳಿಗೆ ಪ್ರೇರಣೆಯನ್ನು ಕೊಡ್ತಲೇ ಬಂದಿವೆ. ಆ ಕುರಿತು ನಾನು ಮುಂದೆ ಕೂಡ ಸಂದರ್ಭ ಬಂದಾಗ ಹೇಳುತ್ತೇನೆ. ಇದು ಸದ್ಯಕ್ಕೆ ಇದಕ್ಕೆ ನಾವು ಮಾಡಬಹುದಾದ ವ್ಯಾಖ್ಯಾನ.